ಕಾಂಗ್ರೆಸ್ ಈಗಾಗಲೇ ಎರಡನೇ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಇದರ ನಡುವೆನೇ ಈಗ ಅಸಮಾಧಾನ ಕೂಡ ಭುಗಿಲೆದ್ದಿದೆ. ಈ ಅಸಮಾಧಾನದ ನಡುವೆನೇ ಮೂರನೇ ಪಟ್ಟಿ ಬಿಡುಗಡೆ ಮಾಡೋದಕ್ಕೂ ಕೂಡ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಚುನಾವಣೆ ಹೊತ್ತಿನಲ್ಲಿ ಕಾಂಗ್ರೆಸ್ನಲ್ಲಿ ಬಂಡಾಯದ ಬೆಂಕಿ ಎದ್ದಿದೆ. ಆಕಾಂಕ್ಷಿಗಳ ಅಸಮಾಧಾನದ ಮಧ್ಯೆಯೂ ಮೂರನೇ ಪಟ್ಟಿಗೆ ಸಿದ್ಧತೆ ನಡೀತಾ ಇದೆ. ಅಳೆದು ತೂಗಿ ಕಾಂಗ್ರೆಸ್ ಮೂರನೇ ಪಟ್ಟಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಈಗಾಗಲೇ 166 ಕ್ಷೇತ್ರಗಳಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ ಕಾಂಗ್ರೆಸ್. ಉಳಿದ 58 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆಗೆ ಕಾಂಗ್ರೆಸ್ ಕಸರತ್ತನ್ನು ಮಾಡುತ್ತಿದೆ. ಇವತ್ತು ಅಥವಾ ನಾಳೆ ಕಾಂಗ್ರೆಸ್ನ ಮೂರನೇ ಪಟ್ಟಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಮೂರನೇ ಪಟ್ಟಿಯಲ್ಲಿ 30 ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಎರಡನೇ ಪಟ್ಟಿಯಲ್ಲಿ 42 ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಲಾಗಿತ್ತು. ಇದರ ನಡುವೆ ಈಗ ಬಂಡಾಯದ ಬಿಸಿ ಕೂಡ ಎದ್ದಿರುವಂಥದ್ದು. ಮೂರನೇ ಪಟ್ಟಿಯಲ್ಲಿ 5 ಶಾಸಕರಿಗೆ ಟಿಕೆಟ್ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಪುಲ್ಕೇಶಿ ನಗರ ಕಾಂಗ್ರೆಸ್ ಟಿಕೆಟ್ಗಾಗಿ ತೀವ್ರ ಪೈಪೋಟಿ ನಡೀತಾ ಇದೆ. ಕ್ಷೇತ್ರವನ್ನು ಉಳಿಸಿಕೊಳ್ಳುವುದಕ್ಕೆ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಲಾಬಿ ನಡೆಸುತ್ತಿದ್ದಾರೆ. ಪುಲ್ಕೇಶಿ ನಗರ ಟಿಕೆಟ್ ಮೇಲೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕಣ್ಣು ಕೂಡ ಬಿದ್ದಿದೆ. ಪ್ರಸನ್ನ ಕುಮಾರ್ಗೆ ಟಿಕೆಟ್ ಕೊಡಿಸುವುದಕ್ಕೆ ಡಿಕೆಶಿ ಒಂದು ಕಡೆ ಸರ್ಕಸ್ ಅನ್ನು ಮಾಡ್ತಿದ್ದಾರೆ. ಇತ್ತ ಅಖಂಡಗೆ ಟಿಕೆಟ್ ಉಳಿಸುವುದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಆ ಕಸರತ್ತನ್ನು ಮಾಡ್ತಿದ್ದಾರೆ. ಅಖಂಡ ಶ್ರೀನಿವಾಸ್ ಮೂರ್ತಿಗೆ ಟಿಕೆಟ್ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ ಆಪ್ತ ರಾಜೀವ್ ಗೌಡಗೆ ಟಿಕೆಟ್ ನೀಡುವುದಕ್ಕೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕುಂದಗೋಳ ಟಿಕೆಟ್ ಕುಸುಮಾ ಶಿವಳ್ಳಿಗೆ ನೀಡುವ ಬಗ್ಗೆ ಚರ್ಚೆ ನಡೀತಾ ಇದೆ. ಇನ್ನು ಲಿಂಗಸಿಗೂರಿನಲ್ಲಿ ಡಿಎಸ್ ಹುಲಗೇರಿ ಅವರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆ. ಈಗಾಗಲೇ ಮೂರನೇ ಟಿಕೆಟ್ ಘೋಷಣೆಯಲ್ಲಿ ಅಭ್ಯರ್ಥಿಗಳ ಲಿಸ್ಟ್ ಘೋಷಣೆ ಮಾಡ್ತಾ ಇದೆ ಕಾಂಗ್ರೆಸ್. ಇದರಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥ ಕ್ಷೇತ್ರಗಳು ಕೂಡ ಇದೆ. ಇನ್ನು ಕೂಡ ಕೋಲಾರದಲ್ಲಿ ಯಾರು ನಿಲ್ತಾರೆ ಅನ್ನೋದು ಫೈನಲ್ ಮಾಡಿಲ್ಲ. ಸಿದ್ದರಾಮಯ್ಯ ಅವರಿಗೆ ಅಲ್ಲಿ ಟಿಕೆಟ್ ಸಿಗುತ್ತಾ ಅನ್ನುವಂಥ ಕುತೂಹಲ ಇದೆ. ಇನ್ನು 58 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಒಂದು ಪಟ್ಟಿ ಕೂಡ ರಿಲೀಸ್ ಆಗಬೇಕಾಗಿದೆ. ಬೆಂಗಳೂರಿಗೆ ಬಂದರೆ ಪುಲ್ಕೇಶಿ ನಗರದ ಟಿಕೆಟ್ ಯಾರಿಗೆ ಅನ್ನುವಂಥ ಕುತೂಹಲ ಇದೆ. ಒಂದು ಕಡೆ ಅಖಂಡ ಶ್ರೀನಿವಾಸ ಅವ್ರ ಮೂರ್ತಿಗೂ ಕೂಡ ಇದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಈ ಪುಲ್ಕೇಶಿ ನಗರದ ಟಿಕೆಟ್ ಮೇಲೆ ಕಣ್ಣು ಬಿದ್ದಿದೆ. ಯಾವ ರೀತಿಯ ತೀರ್ಮಾನಕ್ಕೆ ಬರುತ್ತೆ ಹೈಕಮಾಂಡ್ ಅನ್ನುವಂಥ ಕುತೂಹಲ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಈಗ ಎರಡನೇ ಪಟ್ಟಿ ಬಿಡುಗಡೆ ಆಗಿದೆ. ಮೂರನೇ ಪಟ್ಟಿಯಲ್ಲಿ ಸಾಕಷ್ಟು ಕುತೂಹಲಕಾರಿ ಕ್ಷೇತ್ರಗಳಿದೆ, ಅದು ಯಾವುದು ಕೂಡ ಇನ್ನೂ ಫೈನಲ್ ಆಗಿಲ್ಲ. ಯಾವಾಗ ಬಿಡುಗಡೆ ಆಗ್ಬೋದು? ಇದರ ನಡುವೆ ಈಗ ಅಸಮಾಧಾನ ಭುಗಿಲೆದ್ದಿದೆ. ಇದನ್ನು ಕೂಡ ಶಮನ ಮಾಡುವಂತಹ ಜವಾಬ್ದಾರಿ ಕಾಂಗ್ರೆಸ್ನ ಮೇಲಿದೆ. ಖಂಡಿತವಾಗಿ ಪ್ರಮುಖವಾಗಿ ಕೋಲಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಿಗೆ ಎರಡನೇ ಲಿಸ್ಟ್ ನಲ್ಲಿ ಅನೌನ್ಸ್ ಮಾಡಲಾಗುತ್ತೆ. ಎರಡೂ ಕಡೆ ನಿಲ್ಲೋದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಹೈಕಮಾಂಡ್ ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಸಿದ್ದರಾಮಯ್ಯನವ್ರಿಗೂ ಕೂಡ ಅಲ್ಲಿ ನಿರಾಸೆಯನ್ನ ಉಂಟು ಮಾಡಲಾಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಪುಲ್ಕೇಶಿ ನಗರದಿಂದ ಅಖಂಡ ಶ್ರೀನಿವಾಸ್ ಮೂರ್ತಿಗೆ ಟಿಕೆಟ್ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಬಹಳಷ್ಟು ಒಂದು ಸರ್ಕಸನ ನಡೆಸ್ತಾ ಇದ್ದಾರೆ. ಆದ್ರೆ ಅಲ್ಲಿ ಹಾಲಿ ಶಾಸಕರಿಗೆ ಟಿಕೆಟ್ ಕೊಡಬಾರ್ದು ಅಂತ ಪ್ರಮುಖವಾಗಿ ಅಲ್ಲಿನ ಮುಸ್ಲಿಂ ಮುಖಂಡರು ಹೈಕಮಾಂಡ್ಗೆ ದೂರನ್ನ ತಲುಪಿದ್ದಾರೆ. ಜೊತೆಗೆ ಜಿ ಪರಮೇಶ್ವರ್ ಅವರು ಕೂಡ ಪುಲ್ಕೇಶಿ ನಗರದಿಂದ ಸ್ಪರ್ಧೆ ಮಾಡೋದಕ್ಕೆ ತೀವ್ರವಾದಂತ ಒಂದು ಪೈಪೋಟಿ ನಡೆಸ್ತಾ ಇದ್ದಾರೆ. ಇದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪುಲ್ಕೇಶಿ ನಗರ ಟಿಕೆಟ್ ವಿಚಾರದಲ್ಲಿ ಎಂಟ್ರಿಯನ್ನ ಕೊಟ್ಟಿರ್ತಕ್ಕಂಥದ್ದು. ತಮ್ಮ ಆಪ್ತ ಪ್ರಸನ್ನ ಕುಮಾರ್ ಮಾಜಿ ಶಾಸಕರೇನಿದ್ದಾರೆ, ಇವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿಕ್ಕಾಪಟ್ಟೆ ಫೈಟ್ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ 3 ಹಿರಿಯ ನಾಯಕರು ಪುಲ್ಕೇಶಿ ನಗರದ ಒಂದು ಟಿಕೆಟ್ ಗಾಗಿ ತೀವ್ರವಾದಂತ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಶತಾಯ ಗತಾಯ ಅಖಂಡ ಶ್ರೀನಿವಾಸ್ ಮೂರ್ತಿಗೆ ಟಿಕೆಟ್ ಕೊಡಬೇಕು ಅಂತ ಬಹಳಷ್ಟೊಂದು ಪಟ್ಟನ್ನ ಹೇಳಿದ್ದಾರೆ. ಮತ್ತೆ ಜಮೀರ್ ಅಹಮದ್ ಅವರು ಕೂಡ ಶ್ರೀನಿವಾಸ್ ಮೂರ್ತಿ ಅವರಿಗೆ ಟಿಕೆಟ್ ಕೊಡಬೇಕು, ಇಲ್ದಿದ್ರೆ ನಾನು ಆ ಕ್ಷೇತ್ರಕ್ಕೆ ಎಂಟ್ರಿ ಆಗೋಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಿದ್ರು. ಹಾಗಾಗಿ ಪುಲ್ಕೇಶಿ ನಗರ ವಿಚಾರ ಸದ್ಯಕ್ಕೆ ಸಿಕ್ಕಾಪಟ್ಟೆ ಕಗ್ಗಂಟಾಗಿ ಮಾರ್ಪಟ್ಟಿದೆ. ಮತ್ತೆ ಇಲ್ಲಿ ಎರಡನೇ ಪಟ್ಟಿಯಲ್ಲಿ ಕೋಲಾರಕ್ಕೆ ಸಿದ್ದರಾಮಯ್ಯನವರು ಬಹುತೇಕ ಫಿಕ್ಸ್ ಆಗ್ತಾರೆ ಅಂತ ಹೇಳಲಾಗಿತ್ತು. ಆದ್ರೆ ಎರಡನೇ ಪಟ್ಟಿಯಲ್ಲೂ ಕೂಡ ಕೋಲಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ಪ್ರಸ್ತಾಪ ಆಗಿಲ್ಲ. ಜೊತೆಗೆ ಎರಡು ಕಡೆ ನಿಲ್ಬಾರ್ದು ಅಂತ ಕೆಲವು ಕಾರ್ಯಕರ್ತರು ಮುಖಂಡರು ಕೂಡ ಹೈಕಮಾಂಡ್ ನಾಯಕರಿಗೆ ಪತ್ರವನ್ನ ಬರೆದಿದ್ರು. ಅದು ಕೂಡ ಒಂದು ರೀತಿ ಸಿದ್ದರಾಮಯ್ಯನವರ ಪಾಲಿಗೆ ಮುಳುವಾಗಿದೆ ಅಂತ ಹೇಳ್ಬಹುದು. ನೀನಾಶ್ರೀ, ಥ್ಯಾಂಕ್ ಯು ಆನಂದ್.